बोलो भारत माता की, बोलो भारत माता की, नम राजा उलिगे, नम राजा उलिगे। ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಶಿಕಾರಿಪುರದ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ತಾಯಿಯಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ಎಲ್ಲ ಹಿರಿಯರೇ ನಮಗೆ ಒಂದೇ ಗೊತ್ತು ಇಡೀ ರಾಜ್ಯಕ್ಕೆ ಒಂದೇ ಒಂದು ರಾಜ ಹುಲಿ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಅಂತ ಎಲ್ಲರಿಗೂ ಗೊತ್ತು ಸಾಹೇಬ್ರೆ ನಾವು ಏನ್ ತಿಳಿದಿದ್ದೀವಿ ಅಂದ್ರ ವಿಜಯಣ್ಣನ ಮರಿ ಹುಲಿ ಅಂತ ತಿಳಿದಿದ್ವಿ ಬಹಳಷ್ಟು ಕಡೆ ವಿಜಯಣ್ಣ ಮರಿ ಹುಲಿ ಅಂತಿದ್ವಿ ಈ ನಡುವೆ ವಿಜಯೇಂದ್ರಣ್ಣನ ಜೊತೆ ನಾವು ರಾಜ್ಯ ಪ್ರವಾಸ ಮಾಡಿದ್ಮೇಲೆ ಗೊತ್ತಾಯ್ತು ಈ ಮರಿ ಹುಲಿ ಅಲ್ಲ ಅದು ಹೆಬ್ಬುಲಿ ಆಗಿ ಬೆಳೆದ ಅಂತ ಗೊತ್ತಾಯ್ತು ನಮ್ಗ 83ನೇ ಇಸ್ವಿಯಲ್ಲಿ ಮೊದಲು ನಮ್ಮ ಬಾಸ್ ಯಡಿಯೂರಪ್ಪ ಸಾಹೇಬ್ರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಈಗ 2023ಕ್ಕೆ ವಿಜಯಣ್ಣನು ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾನೆ ಬಂಧುಗಳೇ ಹಂಗಾಗಿ ದಯಮಾಡಿ ಎಲ್ಲರೂ ಹೆಚ್ಚಿನ ರೀತಿಯಿಂದ ಮತ ಹಾಕ್ಬೇಕಂತ ಎಲ್ಲರ ತರ ವಿನಂತಿಸ್ಕೊಳ್ತೀವಿ ಯಾಕಂದ್ರೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನಮ್ಗ ಸ್ವಲ್ಪ ನಿಮಿಷ ಮಾತಾಡಂತ ಯಾಕಂದ್ರೆ ನಾವು ಹೆಣ್ಣಿನ ಕಡೆಯವ್ರು ಸರ್ ಅಲ್ಲ ನಾವು ಯಾಕೆ ಹೆಣ್ಣಿನ ಕಡೆಯವ್ರ ಅಂದ್ರೆ ನಮ್ಮ ಕಾಕೆಯಲ್ಲಿ ಕುಂತಾನ ಮಾನ್ಕರ್ ಕಾಕೆ ಅಲ್ಲ ವಿಜಯಣ್ಣಗ ಯಡಿಯೂರಪ್ಪ ಸಾಹೇಬ್ರ ಹೆಣ್ಣು ತೋಬೇಕಾದ್ರೆ ಗುಲ್ಬರ್ಗ್ ಬಂದಿದ್ರಿ ಗುಲ್ಬರ್ಗದಾಗ ಹೇಳಿದ್ರು ವರದಕ್ಷಿಣಕ್ಕೆ ಏನ್ ಬೇಕು ಕೇಳ್ರಿ ಸರ್ ನಾವು ಕೊಡ್ತೀವಿ ಅಂದ್ರೆ ನಾವೇನ್ ಕಮ್ಮಿ ಇಲ್ಲ ಹೆಣ್ಣಿನ ಕಡೆಯವರು ಕೇಳ್ದಾಗ ಸಾಹೇಬ್ರು ನಮ್ಗಂದ್ರು ವರದಕ್ಷಿಣೆ ಏನು ಬೇಕಾಗಿಲ್ಲ ವಿಜಯಣ್ಣನ ಎಲೆಕ್ಷನ್ ನಿಂತ ನೀವೆಲ್ಲ ಅಳಿದವರು ಮಾದವ್ರು ಬಂದು ನಮಗ್ ಕೆಲಸ ಮಾಡ್ಬೇಕಂತ ಹೇಳ್ಯಾರ ಹಂಗಾಗಿ ಶಿಕಾರಿಪುರಕ್ಕೆ ನಮ್ ತಂಗಿನ ಕೊಟ್ಟಿವಿ ತಂಗಿ ಪರವಾಗಿ ನಿಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ ವಿಜಯಣ್ಣಗ್ ಮತ ಗೆಲ್ಸ್ಬೇಕಂತ ತಮ್ಮ ಹತ್ರ ಮನವಿ ಮಾಡ್ಕೊಳ್ತೇವೆ ಇವತ್ತ ನಮ್ ಸಾಹೇಬ್ರು ಯಡಿಯೂರಪ್ಪ ಸಾಹೇಬ್ರ ಮಗ ಇಲ್ಲಿ ಚುನಾವಣೆ ನಿಂತಿದ್ದಾರೆ ನಾವೆಲ್ಲರೂ ಪ್ರೀತಿಯಿಂದ ಬಂದಿದ್ದೇವೆ ನಮ್ಮಂತ ಎಷ್ಟೋ ಜನ ಬಡ ಮಕ್ಕಳಾಗಿ ಕೆಲವೊಂದು ಜನರಿಗೆ ಇವತ್ತು ಇಡೀ ರಾಜ್ಯ ತುಂಬಾ ಓಡಾಡಿ ಬಿಜೆಪಿ ಒಂದು ಕನಸು ಕಟ್ಟಿ ಬಿಜೆಪಿಯನ್ನು ಈ ಮಟ್ಟಕ್ಕೆ ಬೆಳೆದಂತ ನಮ್ಮ ನಾಯಕರು ಯಾರ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರ ಅಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಬಂಧುಗಳಲ್ಲಿ ವಾಲ್ಮೀಕಿ ಸಮಾಜ ಬಂಧುಗಳು ಇದ್ರಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾನೆ ವಾಲ್ಮೀಕಿ ಸಮಾಜವನ್ನ ತಲೆ ಎತ್ತಿಕೊಂಡು ಓಡಾಡಂಗ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ ಯಡಿಯೂರಪ್ಪ ಸಾಹೇಬ್ರು ಮಾಡಿದ್ದಾರೆ ವಾಲ್ಮೀಕಿ ಜಯಂತಿಯನ್ನ ರಜೆಯನ್ನಾಗಿ ಘೋಷಣೆ ಯಾರು ಮಾಡಿದ್ರೆ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರು ಮಾಡಿದ್ದಾರೆ ಸರ್ ನಮಗ್ ಮೊದಲ ನೀವು ನೋಡ್ರಿ ಪತ್ರಕರ್ತ ಸಾಹೇಬ್ರು ತಾವು ವಿಚಾರ ಮಾಡಿ ನೋಡ್ರಿ ಮೊದಲು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಎಂತ ಸಚಿವರು ಸ್ಥಾನ ಕೊಡ್ತಿದ್ರಪ್ಪ ಅಂದ್ರ ಬಂದಿಕಾನೆ ಸಚಿವರು ಅದು ಫಿಕ್ಸ್ ಆಗಿಬಿಡ್ತು ಯಾಕಂದ್ರ ನಿಮ್ ಸಮಾಜ ಒಡದಾಡಿ ಜೈಲ್ನೇ ಬಾಳ ಇರ್ತಾರ ನೋಡಿಕೆ ಅಂತ ಬಂದಿಕಾನೆ ಸಚಿವರು ಕೊಡ್ತಿದ್ರು ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆದ್ಮೇಲೆ ಒಂದಲ್ಲ ಎರಡಲ್ಲ ನಾಲ್ಕ ಖಾತೆ ಕೊಟ್ಟು ನಾಲ್ಕು ಜನರ ಕ್ಯಾಬಿನೆಟ್ ಸಚಿವರಾಗಿ ಮಾಡಿದ್ರು ಶ್ರೀರಾಮ್ ಲಂಡನ ಕ್ಯಾಬಿನೆಟ್ ಸಚಿವರಾಗಿ ಮಾಡಿ ಇದು ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಬಸವರಾಜ್ ಇವತ್ತು ಹೇಳ್ಬೇಕಂದ್ರೆ ಬಾಲಚಂದ್ರ ಜಾರಕಿಹೊಳಿಗೆ ಯಾರ ಕ್ಯಾಬಿನೆಟ್ ಸಚಿವರು ಮಾಡಿದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಶಿವನಗೌಡರಿಗೆ ಯಾರಾದ್ರೂ ಕ್ಯಾಬಿನೆಟ್ ಸಚಿವರು ಮಾಡಿದ್ರೆ ಯಡಿಯೂರಪ್ಪ ಸಾಹೇಬ್ರು ನನ್ನ ಏನಾದ್ರು ಕ್ಯಾಬಿನೆಟ್ ಸಚಿವರು ಯಾರಾದ್ರೂ ಮಾಡಿದ್ರೆ ಯಡಿಯೂರಪ್ಪ ಸಾಹೇಬ್ರು ನಮ್ಮ ಸಮಾಜಕ್ಕೆ ನಾಲ್ಕು ಜನಕ್ಕೆ ಸಚಿವ ಸ್ಥಾನ ಕೊಟ್ರು ಅದಲ್ಲದೆ ಬಸವರಾಜ ಬೊಮ್ಮಾಯಿನವರಿಗೆ ಹೇಳಿ 3% ಇರುವಂತ ಎಸ್ಸಿ ರಿಸರ್ವೇಷನ್ ನ 7% ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸರ್ತದೆ ಅದು ಯಡಿಯೂರಪ್ಪ ಸಾಹೇಬ್ರಿಗೆ ಸಲ್ತದೆ ಮತ್ತು ನಮ್ಮ ಬಿಜೆಪಿ ಸರ್ಕಾರಕ್ಕೆ ಸಲ್ತದೆ ಮತ್ತೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಎಂತ ಸಮಾಜದವರು ನಮಗೆ ದ್ರೋಣಾಚಾರ್ಯ ವಿದ್ಯಾಭ್ಯಾಸ ಕಲಿಸಲಿಲ್ಲ ಏಕೆಲ್ಲ ಇವಾಗ ವಿದ್ಯೆ ಕಲ್ತದ ನೋಡಿ ಒಂದು ನಾಯಿ ಬಗಳುತ್ತಿರ್ತಾರೆ ಯಡಿಯೂರಪ್ಪ ಸಾಹೇಬ್ರೆ ಆ ಬಾಯಿ ಬಗಳ ನಾಯಿಗೆ ಏಕೆಲ್ಲ ಏನ್ ಮಾಡ್ತಾನ ಬಿಲ್ಲು ಹೊಡಿತಾನೆ ಅದನ್ನ ಬರೀ ಶಬ್ದ ಕೇಳಿ ನಾಲಿಗೆ ತುಂಬಾ ಬಾಣ ಇರ್ತವೆ ಆದ್ರೆ ಒಂದ್ ಹನಿ ರಕ್ತನೂ ಬರಂಗಿಲ್ಲ ನಾಯಿ ಸಾಯಂಗಿಲ್ಲ ಆ ನಾಯಿ ಓಡೋಗ್ತದೆ ಯಾರ ಮುಂದೆ ದ್ರೋಣಾಚಾರ್ಯ ಮುಂದೆ ಓಡೋದಂತ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಅದನ್ನ ನೋಡ್ತಾರೆ ಯಾರಪ್ಪ ಇವ ಇಷ್ಟೊಂದು ಬಿಲ್ ಓಡವ ಅರ್ಜುನ್ಗಿಂತ ದೊಡ್ಡವನ ಅಂತ ಬಂದು ನೋಡ್ಕೊಂತ ಕುಂತಾಗ ಏಕೆಲ್ಲವೇ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ ಮಾಡಂತ ಸಂದರ್ಭದಲ್ಲಿ ಬಂದು ದ್ರೋಣಾಚಾರ್ಯ ಕೇಳ್ತಾರೆ ಯಾರಪ್ಪ ನಿನ್ ಗುರು ಅಂತ ಕೇಳಿದಾಗ ಇಲ್ಲ ಸರ್ ನಿಮ್ ಮೂರ್ತಿನ ಇಟ್ಕೊಂಡ್ ಕಲ್ತೀವಿ ಅಂತಾನೆ ಹಂಗಂದ್ರೆ ಗುರುದಕ್ಷಿಣೆ ಕೊಟ್ಟಿಲ್ಲ ಕೊಡು ಅಂತಾರೆ ಸರ್ ಏನ್ ಬೇಕು ಹೇಳ್ರಿ ಗುರುದಕ್ಷಿಣೆ ಕೊಡ್ತೀವಿ ಅಂತಾರ ಬಲಗೈ ಹೆಬ್ಬಟ್ ಕೊಡು ಅಂತಾರ ಯಾಕಂದ್ರೆ ಬಲಗೈ ಹೆಬ್ಬಟ್ ಹೋಯ್ತು ಅಂತಂದ್ರ ಏನೂ ಮಾಡಕ್ ಬರಂಗಿಲ್ಲ ಅಂತ ಹೇಳ್ದು ಬಲಗೈ ಹೆಬ್ಬಟ್ ಕೇಳ್ದ ಹಿಂದ ಮುಂದ ನೋಡ್ಲಾರ್ದ ಬಲಗೈ ಹೆಬ್ಬಟ್ ಕೊಟ್ಟಂತಂದ್ರ ಯಾವ್ದಾರು ಸಮಾಜ ಇದ್ರೆ ಗುರು ಕಾಣಿಕೆಗಾಗಿ ವಾಲ್ಮೀಕಿ ಸಮಾಜ ಅಂತ ಹೇಳಕ್ ಇಚ್ಛೆ ಪಡ್ತಾನೆ ಇನ್ನು ಕಾಂಗ್ರೆಸ್ ಅವ್ರು ನಮ್ಗೆ ಏನೂ ಕೊಡ್ಲಾರ್ದ ನಮ್ ಹೆಬ್ಬಟ್ ಕಸ್ಕಂದಾರ 3% ಇದ್ದ ರಿಸರ್ವೇಷನ್ 7% ಹೆಚ್ಚು ಮಾಡಿದಂತ ಬಿಜೆಪಿಗೆ ನಾವು ಓಟ್ ಹಾಕದ್ ತಪ್ಪ
ಹೇಳ್ರಿ, ಕೇಳಲಾರದ ಗುರು ವಿದ್ಯೆ ಕಲಿಸಲಾರದ ಕೇಳಿದವರಿಗೆ ಹೆಬ್ಬಟ್ಟು ಕೊಟ್ಟಂತ ಸಮಾಜ, ನಮಗ್ ಗೌರವ ಕೊಟ್ಟಂತ ಪಕ್ಷಕ್ಕೆ ಇವತ್ತು ಓಟ್ ಕೊಡೋದು ತಪ್ಪ. ಹಂಗಾಗಿ ನನ್ನ ಬಂಧುಗಳು ಕೇಳ್ತಾನೆ, ದಯಮಾಡಿ ವಿಜಯಣ್ಣಗೆ ಹೆಚ್ಚಿನ ಹೆಚ್ಚಿನ ಮತ ಹಾಕಿ ಗೆಲ್ಸಂತ ಕೆಲಸ ತಾವು ಮಾಡ್ತಾರಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ತಾವೆಲ್ಲರೂ ಅತ್ಯಧಿಕ ಮತಗಳನ್ನ ಹಾಕಿ ಈಗ ಆಲ್ರೆಡಿ ನಮಗ್ ಗೊತ್ತಾಗ್ಬಿಟ್ಟಂದ್ರೆ 13 ತಾನೇ ಕಾಯಂಗ್ಲ, ಇವತ್ತು ನಾಮಿನೇಷನ್ ಮಾಡಕ್ ಬಂದಿಲ್ಲ ನಾವು, ವಿಜಯಣ್ಣನ ವಿಜಯೋತ್ಸವ ಮಾಡಕ್ ಇವತ್ತು ಬಂದಿವ್ ಅಂತ ಹೇಳ್ತಾ ತಾವೆಲ್ಲರೂ ನಮ್ಮ ಆಶೆ ಈಡೇರಿಸ್ಬೇಕಂತ ತಮ್ಮೆಲ್ಲರಿಗೂ ಒಂದ್ಸಿನ ಎರಡು ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.